ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಈಗ ಮಾನ್ಸೂನ್ ಕಾಲ, ಒಳ್ಳೆ ಮಳೆನೂ ಆಗ್ತಿದೆ. ಆದರೆ ಉತ್ತರ ಭಾರತದಲ್ಲಿ ತದ್ವಿರುದ್ಧ ವಾತಾವರಣ, ಪೂರ್ತಿ ಬಿಸಿಗಾಳಿ ಬೀಸೋಕೆ ಶುರುವಾಗಿದೆ. ಭಾರತದಲ್ಲಷ್ಟೇ ಅಲ್ಲ, ಕೆನಡಾದಲ್ಲಂತೂ ಬಿಸಿಗಾಳಿಗೆ ನೂರಾರು ಜನ ಜೀವ ಕಳ್ಕೊಂಡಿದ್ದಾರೆ. ಊರಿಗೆ ಊರೇ ಭಸ್ಮವಾಗಿಬಿಟ್ಟಿದೆ. ಹೀಟ್ ವೇವ್ ಬಗ್ಗೆ ಕೆಲ ಸಂಶೋಧನೆಗಳು ಬೆಚ್ಚಿಬೀಳು ಅಂಶಗಳನ್ನು ಹೊರಗೆಡವಿದೆ. ಉತ್ತರ ಭಾರತದಲ್ಲಿ ಬಿಸಿಗಾಳಿ ಗಂಡಾಂತರ, ಹೀಟ್ ವೇವ್ ನಿಂದ ಜೀವ ಸಂಕುಲಕ್ಕೆ ಸಂಚಕಾರ. ಉತ್ತರ ಭಾರತದಲ್ಲಿ ದಿಢೀರ್ ಉಷ್ಣಮಾರುತ ಕಾಣಿಸಿಕೊಂಡಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ರಾಜಸ್ಥಾನ, ಪಂಜಾಬ್ಗಳಲ್ಲಿ ಬಿಸಿಗಾಳಿ ಅಬ್ಬರ ಹೆಚ್ಚಿದೆ. ರಾಜಸ್ಥಾನದಲ್ಲಂತೂ ವಾತಾವರಣದ ಉಷ್ಣಾಂಶ ಗರಿಷ್ಠ 43 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಈಗಾಗಲೇ ಕೆನಡಾ, ಅಮೆರಿಕ, ಇಂಗ್ಲೆಂಡ್ನಲ್ಲಿ ಬಿಸಿಗಾಳಿ ತೀವ್ರತೆ ಹೆಚ್ಚಾಗಿದ್ದು ನೂರಾರು ಜನ ಜೀವ ಕಳೆದುಕೊಂಡಿದ್ದಾರೆ. ಇದೀಗ ಉತ್ತರ ಭಾರತದಲ್ಲೂ ಬಿಸಿಗಾಳಿ ಆತಂಕ ಸೃಷ್ಟಿಸಿದೆ. ಉಷ್ಣಮಾರುತಕ್ಕೆ 17,000 ಜನ ಬಲಿ. 2041ಕ್ಕೆ ಭಾರತದ ಸ್ಥಿತಿ ಇನ್ನೂ ಡೇಂಜರ್. ಭಾರತದಲ್ಲಿ ಉಷ್ಣಮಾರುತದ ಎಫೆಕ್ಟ್ ಬಗ್ಗೆ ಕೆಲ ಸಂಶೋಧನೆಗಳು ಆತಂಕಕಾರಿ ಮಾಹಿತಿ ಹೊರಹಾಕಿದೆ. ಮುಂದಿನ ದಿನಗಳಲ್ಲೂ ದೇಶದಲ್ಲಿ ಹೀಟ್ ವೇವ್ ಸಾಕಷ್ಟು ಅನಾಹುತ ಎಬ್ಬಿಸಲಿದೆ. ಆ ಸಂಶೋಧನೆಯಲ್ಲಿ ಏನು ಮಾಹಿತಿ ವರದಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಕಳೆದ 50 ವರ್ಷದಲ್ಲಿ ಅಂದ್ರೆ 1971ರಿಂದ 2019ರವರೆಗೆ 706 ಬಿಸಿಗಾಳಿ ಪ್ರಕರಣಗಳು ದೇಶದಲ್ಲಿ ವರದಿಯಾಗಿದೆ. ಈ 50 ವರ್ಷದಲ್ಲಿ ಬರೋಬ್ಬರಿ 17,000 ಮಂದಿ ಹೀಟ್ ವೇವ್ ನಿಂದ ಸಾವನ್ನಪ್ಪಿದ್ದಾರಂತೆ. ಅದರಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ, ಒಡಿಶಾದಲ್ಲೇ ಹೆಚ್ಚಿನ ಸಾವು ನೋವು ಆಗಿತ್ತಂತೆ. ಇನ್ನು 2041ರಲ್ಲಿ ಇದೇ ರೀತಿ ಭಾರತಕ್ಕೆ ಡೆಡ್ಲಿ ಡೇಂಜರ್ ಹೀಟ್ ವೇವ್ ಅಪ್ಪಳಿಸಲಿದೆಯಂತೆ. ಆಗ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಅನಾಹುತ ಸಂಭವಿಸಲಿದೆ. ತಮಿಳುನಾಡಿನ ಚೆನ್ನೈ ಒಂದರಲ್ಲಿ 17,000ಕ್ಕೂ ಹೆಚ್ಚಿನ ಜನ ಉಷ್ಣಮಾರುತದಿಂದ ಜೀವ ಕಳೆದುಕೊಳ್ಳಲಿದ್ದಾರೆ. ದೆಹಲಿಯಲ್ಲೂ 49.3 ಡಿಗ್ರಿ ಸೆಲ್ಸಿಯಸ್ ವಾತಾವರಣ ಇರಲಿದೆ ಅಂತ ಕೇಂದ್ರ ಸರ್ಕಾರ, ಭೂವಿಜ್ಞಾನ ಇಲಾಖೆ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆನಡಾದಲ್ಲಿ ಹೀಟ್ ವೇವ್ಗೆ 500 ಸಾವು, ಬಿಸಿಗಾಳಿಗೆ ಭಸ್ಮವಾಯಿತು ಇಡೀ ಊರು. ಸದಾ ಕೂಲಾಗಿರ್ತಿದ್ದ ಕೆನಡಾ ಈ ಬಾರಿ ಭಯಂಕರ ಬೆಂಕಿಯಂತೆ ಉರಿದಿದೆ. ಜೂನ್ ಜುಲೈನಲ್ಲಿ ಚಳಿ ವಾತಾವರಣ ಇರಬೇಕಿತ್ತು, ಆದರೆ ದಿಢೀರ್ ಹವಾಮಾನ ವೈಪರೀತ್ಯದಿಂದ ಬಿಸಿಗಾಳಿ ಎದ್ದಿದೆ. ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಸುಮಾರು 50 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ವ್ಯಾಂಕೋವರ್ ಸಮೀಪದ ಹಳ್ಳಿಯೊಂದು ಇಡೀ ಊರಿಗೆ ಊರೇ ಸುಟ್ಟು ಹೋಗಿದೆ. ಮನೆಗಳು ಹೊತ್ತಿ ಉರಿದಿವೆ. ಬಿಸಿಗಾಳಿಯಿಂದ ಬ್ರಿಟಿಷ್ ಕೊಲಂಬಿಯಾದ ಅರಣ್ಯಗಳು ಧಗಧಗಿಸಿ ಉರಿದಿದೆ. ಜನ ಬಿಸಿಲ ಬೇಗೆ ತಾಳಲಾಗದೆ ಎಸಿ ಹೋಟೆಲ್ಗಳತ್ತ ದೌಡಾಯಿಸುತ್ತಿದ್ದಾರೆ. ಇನ್ನಷ್ಟು ಜನ ದಿನದ 24 ಗಂಟೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗೇಳುತ್ತಿದ್ದಾರೆ. ಪಾರ್ಕ್ಗಳನ್ನ ತಂಪಾಗಿಡಲು ನೀರಿನ ಕಾರಂಜಿ ನಿರ್ಮಿಸಿದ್ದಾರೆ. ಈಗಾಗಲೇ ದೆಹಲಿಯಲ್ಲೂ ಇದೇ ವಾತಾವರಣ ಇದ್ದು ಜನ ಸ್ವಿಮ್ಮಿಂಗ್ ಪೂಲ್ಗಿಳಿದು ದೇಹ ತಂಪು ಮಾಡಿಕೊಳ್ತಿರೋದು ಕಂಡುಬಂದಿದೆ. ಹವಾಮಾನ ವೈಪರೀತ್ಯ ಹೀಗೆ ಆದ್ರೆ ಮುಂದಿನ ದಿನಗಳು ಭಯಂಕರವಾಗಿರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.